ತಿನ್ಬೇಡ್ರಿ ಈ ಬೆಲ್ಲ. ಈ ಬೆಲ್ಲದೊಳಗಿದೆ ಕಿಲ್ಲರ್ ಕೆಮಿಕಲ್. ಬೆಲ್ಲ ಗಟ್ಟಿಯಾಗಿರಬೇಕು, ಬಿಳಿಯಾಗಿರಬೇಕು ಅಂತ ಸಿಮೆಂಟ್, ರಸಗೊಬ್ಬರ, ಕಲರ್ ಎಲ್ಲ ಹಾಕ್ತಾರೆ. ಬರೀ ಸಕ್ಕರೆ ಹಾಕಿ ಬೆಲ್ಲ ತಯಾರಿಸ್ತಿದ್ದಾರೆ. ಇಷ್ಟಾದರೂ ಕೂಡ ನಮ್ಮ ಆಹಾರ ಅಧಿಕಾರಿಗಳು ಮಲಗಿದಾರ? ನಮ್ಮ ಬೆಲ್ಲದ ಗುಣಮಟ್ಟ ಎಲ್ಲವರೆಗೆ ಬಂದು ಮುಟ್ಟಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಬೇಡರಿ, ತಿನ್ಬೇಡಿ ಈ ಬೆಲ್ಲ. ಈ ಬೆಲ್ಲದೊಳಗಿದೆ ಕಿಲ್ಲರ್ ಕೆಮಿಕಲ್. ನಾನು ಸಾಕಷ್ಟು ಬಾರಿ ಕವರ್ ಸ್ಟೋರಿ ಎಪಿಸೋಡ್ ಗಳಲ್ಲಿ ನಿಮಗೆ ಹೇಳಿದಿನಿ, ಈ ಬೆಲ್ಲ ಅನ್ನುವಂತದ್ದು ಇತ್ತೀಚಿನ ದಿನಗಳಲ್ಲಿ ಡೆಡ್ಲಿ ಆಗ್ತಿದೆ, ಕಿಲ್ಲರ್ ಆಗ್ತಿದೆ ಅಂತ. ಯಾಕಂದ್ರೆ ಬೆಲ್ಲ ನಿಜವಾಗ್ಲೂ ಕೂಡ ತುಂಬಾನೇ ಆರೋಗ್ಯಪೂರ್ಣವಾಗಿರುವಂತ ಆಹಾರ. ಆದರೆ ಈ ಆರೋಗ್ಯಪೂರ್ಣವಾಗಿರುವಂತ ಆಹಾರವನ್ನ ತುಂಬಾ ಚೀಪ್ ಆಗಿ ಸಿಗುವಂತ ಆಹಾರ, ಬಡವರಿಗೆ ಎಲ್ಲರಿಗೂ ಕೈಗೆಟಕುವಂತ ಈ ಒಂದು ಆಹಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬೆಲ್ಲವನ್ನು ಕೂಡ ಕೆಮಿಕಲ್ ಸೇರಿಸಿ ಇದನ್ನ ಕಿಲ್ಲರ್ ಮಾಡಿಟ್ಟಿದ್ದಾರೆ. ಇದರಿಂದ ಆರೋಗ್ಯಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ, ಇದು ಅಮೃತ ಆಗಬೇಕಾಗಿರುವಂತ ಪದಾರ್ಥ ಇವತ್ತು ವಿಷ ಆಗಿದೆ ಗೊತ್ತಾ? ಬೆಲ್ಲ ಯಾಕಂದ್ರೆ ಇದು ಈ ಕಬ್ಬಿನ ರಸ ತೆಗೆದು ಆ ಕಬ್ಬಿನ ರಸದಿಂದ ಆಮೇಲೆ ಅದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ಎಲ್ಲಿ ಗಟ್ಟಿ ಮಾಡಿ ಈ ಬೆಲ್ಲದ ರೂಪಕ್ಕೆ ತರ್ತೀವಿ. ಇದು ಪ್ರತಿಯೊಂದಕ್ಕೂ, ಆದರೆ ಈ ಕಬ್ಬನ್ನು ಅರೆದು ಅದರ ರಸ ತೆಗೆದು ಅದನ್ನು ಕಾಯಿಸಿದಾಗ ಕಬ್ಬು ಘಮ ಘಮ ಅಂತಿರುತ್ತೆ, ಜೊತೆಗೆ ಅದರ ಬಣ್ಣ ಕೂಡ ನ್ಯಾಚುರಲ್ ಆಗಿ ಕಪ್ಪಾಗಿ ಬರುತ್ತೆ. ಹಿಂದೆಲ್ಲ ನಾವು ಬೆಲ್ಲ ತಿಂದಾಗ ನೋಡಿದ್ವಿ, ನಾವು ತುಂಬ ಪ್ಯೂರ್ ಆಗಿ ಸಿಗ್ತಾ ಇತ್ತು, ಕಪ್ಪ ಕಪ್ಪಾಗಿರುತ್ತೆ. ಆಮೇಲೆ ಈ ಬೆಲ್ಲ ಇಷ್ಟು ಗಟ್ಟಿ ಬರ್ತಿರ್ಲಿಲ್ಲ, ಕಪ್ಪ ಕಪ್ಪಾಗಿರ್ತಿತ್ತು, ಗಟ್ಟಿ ಬರಲ್ಲ. ಆಮೇಲೆ ಒಂದು ಸ್ವಲ್ಪ ದಿನ ಇಟ್ಟರೆ ಸಾಕು ಅದು ನೀರಾಗಕ್ಕೆ ಶುರು ಆಗ್ತದೆ. ಬೆಲ್ಲದ ಡಬ್ಬಿ ಅಂದರೆ ಅದೊಂಥರ ನೀರು 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 ಇರುತ್ತೆ ಅದರಲ್ಲಿ, ಜೊತೆಗೆ ಒಂದಷ್ಟು ಹುಳ ಉಪ್ಪಟ್ಟೆಗಳೆಲ್ಲ ಬೆಲ್ಲದ ಡಬ್ಬಿಯಲ್ಲಿ ಬಂದು ಸೇರೋದು. ಯಾಕಂದರೆ ಅದು ಪ್ಯೂರ್ ಆಗಿರ್ತಿತ್ತು, ಯಾವುದೇ ಕೀಟನಾಶಕಗಳು ಕೆಮಿಕಲ್ಗಳು ಇರ್ತಿರ್ಲಿಲ್ಲ, ಎಲ್ಲ ಕೀಟಗಳು ಬಂದು ಅದನ್ನು ಆಹಾರವಾಗಿ ಬಳಸ್ತಿದ್ವು, ತಿಂತಿದ್ವು. ನಾವು ಕೂಡ ಅಷ್ಟೇ, ಯಾವುದೇ ಚಿಂತೆ ಇಲ್ಲದೆ ಯಾವುದೇ ಯೋಚನೆ ಇಲ್ಲದೆ ಈ ಬೆಲ್ಲನ ತಿಂತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ಗೆ ಹೋಗಿ, ಮಾರ್ಕೆಟ್ ಹೋದಾಗ ಅಲ್ಲಿ ಅಬ್ಸರ್ವ್ ಮಾಡಿ ನೀವು ಬೆಲ್ಲಗಳನ್ನು. ನಾನು ಯಾಕೆ ಈ ಬೆಲ್ಲಗಳನ್ನು ನೀವು ತಿನ್ನಕ್ಕೆ ಎಚ್ಚರಿಕೆ ಯಾಕೆ ಕೊಡ್ತಿದ್ದೀನಿ ಅಂತಂದರೆ, ಈ ಬೆಲ್ಲ ಇತ್ತೀಚಿನ ದಿನಗಳಲ್ಲಿ ಬೆಲ್ಲಕ್ಕೆ ಕಬ್ಬೇ ಆಗ್ತಾ ಇಲ್ಲ, ಆ ಕಬ್ಬಿಂದ ಅರಿಬೇಕು. ನಿಜವಾಗಿ ಆಹಾರ ಸುರಕ್ಷತಾ ಕಾಯ್ದೆಯ ಪ್ರಕಾರ ಈ ಬೆಲ್ಲವನ್ನು ಕಬ್ಬಿಂದ ಮಾಡಬೇಕು. ಆದರೆ ಸೀಕ್ರೆಟ್ ಗೊತ್ತಾ? ಈ ಬೆಲ್ಲವನ್ನು ಕಬ್ಬಿಂದ ಮಾಡ್ತಾನೇ ಇಲ್ಲ, ರಾಶಿ ರಾಶಿ ಸಕ್ಕರೆ ಹಾಕಿ ಕಬ್ಬನ್ನು ತಯಾರಿಸ್ತಿದ್ದಾರೆ. ಇದಕ್ಕೋಸ್ಕರ ನಾನಿವತ್ತು ಅರ್ಜೆಂಟ್ ಅರ್ಜೆಂಟ್ ಆಗಿ ನಿಮ್ಮ ಮುಂದೆ ಬಂದಿದ್ದು, ಅರ್ಜೆಂಟ್ ಅರ್ಜೆಂಟ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡಕ್ಕೆ ಬಂದಿದ್ದು. ಯಾಕಂದರೆ ಎಲ್ಲ ಕಡೆಯೂ ಕೂಡ ಈಗ ಕಬ್ಬು ಅರಿಯುವ ಪದ್ಧತಿನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಕಬ್ಬನ್ನು ಬರೀ ಶೋಕಿಗಷ್ಟೇ ಒಂದಿಷ್ಟು ರಾಶಿ ಹಾಕಿಡ್ತಿದ್ದಾರೆ, ಬಿಟ್ಟರೆ ಒಳಗೆ ಇವರು ಮಾಡುವ ಕೆಲಸವೇ ಬೇರೆ. ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಸಕ್ಕರೆ, ಈ ಥರ್ಡ್ ಕ್ಲಾಸ್ ಸಕ್ಕರೆ ಅಂತೀವಿ, ಅದು ತುಂಬಾ ಯಾವುದಕ್ಕೂ ಇದನ್ನು ಮಾರ್ಕೆಟಿಗೆ ಬಿಡೋಕ್ಕಾಗಲ್ಲ, ಕಳಪೆ ಸಕ್ಕರೆ ಅಂತೀವಿ. ಆ ಕಳಪೆ ಸಕ್ಕರೆ ನಿಮಗೆ ಕೆ ಜಿಗೆ 10 ರೂಪಾಯಿ ಈ ರೀತಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಅದನ್ನು ಬಿಸಾಡಬೇಕಲ್ವಾ? ಅದಕ್ಕೆ ಸಕ್ಕರೆ ಫ್ಯಾಕ್ಟ್ರಿಯವರು ಏನು ಮಾಡ್ತಾರೆ ಗೊತ್ತಾ? ಈ ರೀತಿ ಬೆಲ್ಲ ಆಲೆ ಮನೆಗಳಿವೆಲ್ಲ, ಅವರಿಗೆ ಕೊಡ್ತಾರೆ. ಈ ಆಲೆ ಮನೆಯವರಿಗೆ ಆ್ಯಕ್ಚುಲಿ ಕಬ್ಬು ಹೋಗಬೇಕು ಗದ್ದೆಯಲ್ಲಿ, ರೈತ ಕಡಿದು ತಂದು ಹಾಕಿದ್ರೆ ಓಕೆ, ಇಲ್ಲದೆ ಇವರೇ ಜನ ಮಾಡಿ ಕಬ್ಬು ಕಡಿದು ತರಬೇಕು. ತಂದಮೇಲೆ ಅದನ್ನು ಅರಿಬೇಕು, ಅರಿಯೋಕ್ಕೊಂದು ಮೆಷಿನ್ ಇಡಬೇಕು, ಜನ ಇಡಬೇಕು, ಅರ್ಧ ಮೇಲೆ ಅದರ ನೀರು ತೆಗಿಬೇಕು, ನೀರು ತೆಗೆದು ಆಮೇಲೆ ಅದನ್ನು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಬೇಕು. ಅಷ್ಟೆಲ್ಲ ಮಾಡಿದ್ಮೇಲೆ ಅದು ಕಲರ್ ಕಪ್ಪ ಕಪ್ಪಾಗಿ ಕಾಣುತ್ತೆ, ಆಮೇಲೆ ಹೆಚ್ಚು ಕಾಸ್ಟ್ಲಿನೂ ಆಗೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಇವರು ನೇರವಾಗಿ ಕಬ್ಬಿನ ಸಹವಾಸಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಆ ಥರ್ಡ್ ಕ್ಲಾಸ್ ಶುಗರ್ ಏನಿದೆ ಅದನ್ನು ತರ್ತಾರೆ, ತಂದು ಸುರಿತಾರೆ. ಬೆಲ್ಲದಲ್ಲಿ ಕಬ್ಬು ಇರೋದೇ ಇಲ್ಲ, ಸಕ್ಕರೆ ಇರುತ್ತೆ. ಅದು ಎಂಥ ಸಕ್ಕರೆ? ಥರ್ಡ್ ಕ್ಲಾಸ್ ಆರೋಗ್ಯಕ್ಕೆ ಹಾಳು ಮಾಡುವಂಥ ಥರ್ಡ್ ಕ್ಲಾಸ್ ಸಕ್ಕರೆ ಇರುತ್ತೆ. ಸರಿ, ಸಕ್ಕರೆ ಬಿಳಿ ಬಿಳಿ ಆಗಿರುತ್ತೆ, ಬೆಲ್ಲ ಮಾಡಬೇಕು ತಾನೆ? ಸಕ್ಕರೆಯಲ್ಲಿ ಮಾಡಿದ್ರೆ ಸಕ್ಕರೆ ಪಾಕ ಆಗುತ್ತೆ, ಸಕ್ಕರೆ ಪಾಕ ಹೇಗಿರುತ್ತೆ? ಬಿಳಿ ಬಿಳಿಯಾಗಿರುತ್ತೆ. ಬಿಳಿ ಬಿಳಿಯಾಗಿರೋದನ್ನು ಈ ಬೆಲ್ಲದ ರೂಪಕ್ಕೆ ತರಬೇಕಲ್ಲ. ಬೆಲ್ಲದ ರೂಪಕ್ಕೆ ತರಕ್ಕೆ ಏನು ಮಾಡ್ತಾರೆ? ನ್ಯಾಚುರಲಿ
ಬೆಲ್ಲದ ರೂಪಕ್ಕೆ ತರಬೇಕಾದ್ರೆ ಅದಕ್ಕೆ ಒಂದಿಷ್ಟು ರಾಸಾಯನಿಕಗಳನ್ನು ಹಾಕಲೇಬೇಕು. ಅದಕ್ಕೆ ಬಣ್ಣ, ಅದಕ್ಕೆ ವಾಸನೆ, ಅದಕ್ಕೆ ಗಟ್ಟಿತನ, ಅದರ ರೂಪ ಕೊಡಬೇಕು, ಆ ಟೆಕ್ಸ್ಚರ್ ಕೊಡಬೇಕು. ಈ ಬೆಲ್ಲದ ರೂಪ ತರಬೇಕಾದ್ರೆ ಆ ಸಕ್ಕರೆಗೆ ಇದನ್ನು ಕಂಪ್ಲೀಟಾಗಿ ವಿಷ ಮಾಡಿ ಬಿಡ್ತಾರೆ. ಏನು ಮಾಡ್ತಾರೆ ಅಂದರೆ ಒಂದಷ್ಟು ಫಸ್ಟ್ ಹಾಕ್ತಾರೆ, ಕಲರ್ಗಳನ್ನು ಹಾಕ್ತಾರೆ. ಯಾವ ರೀತಿ ಕಲರ್ ಹಾಕ್ತಾರೆ ಅಂತಂದರೆ ಕಂಪ್ಲೀಟ್ ಬೆಲ್ಲ ಅಲ್ಲ, ಅದು ಕಲರಿನ ತುಂಡು. ಕಲರ್ನ ಬಗ್ಗೆ ಈ ಹಿಂದಿನ ಎಪಿಸೋಡಲ್ಲೇ ಹೇಳಿದ್ದೀನಿ. ಕಲರ್ ಅನ್ನುವಂಥದ್ದು ಪೆಟ್ರೋಲಿಯಂ ಉತ್ಪನ್ನ, ಅದು ಫುಡ್, ಅದಕ್ಕೆ ಫುಡ್ ಕಲರ್ ಅಂತ ಏನೋ ಒಂದು ಆಹಾರ ಸುರಕ್ಷತಾ ಕಾಯ್ದೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆ ಫುಡ್ ಏನು ಕಲರ್ ಇದೆ ಅದನ್ನೊಂದು ಇತಿ ಮಿತಿ ಪರಿಮಿತಿಯಲ್ಲಿ ಬಳಸ್ಕೋಬೇಕು. ಅಂದರೆ ಒಂದಿಷ್ಟು ಸೂಜಿ ಮುನೆಯಷ್ಟು, ಒಂದು ಯಾವುದಾದ್ರು ಒಂದು ದೊಡ್ಡ ಬಕೆಟ್ ಆಹಾರಕ್ಕೆ ಸೂಜಿ ಮುನೆಯಷ್ಟು ಹಾಕಬೇಕು. ಆದರೆ ಏನು ಮಾಡ್ತಾರೆ ಗೊತ್ತಾ, ಕಲರ್ ಬರಬೇಕು ತಾನೆ, ಈಗ ಬಿಳಿ ಇದ್ದಿದ್ದನ್ನು ಹಳದಿ ಮಾಡಬೇಕು, ಈ ಕಲರ್ ಮಾಡಬೇಕು, ಅದಕ್ಕೆ ಇದು ಸ್ವಲ್ಪ ಡಾರ್ಕ್ ಮಾಡಬೇಕು ಅಂತಂದರೆ ಎಷ್ಟು ಹಾಕಬೇಕಾಗುತ್ತೆ ಕಲರ್? ಆ ಕಲರ್ ಹಾಕುವ ಆಲೆ ಮನೆಗೂ ಹೋಗಿ ನೋಡಬೇಕು, ಯಾರ ಭಯನೂ ಇಲ್ಲ. ಬಿಂದಸಾಗಿ ಒಂದು ಬಾಟ್ಲಿಯಲ್ಲಿ ಒಂದು ಬಾಲ್ದಿಯೇ ಇಟ್ಕೊಂಡಿರ್ತಾರೆ, ಒಂದು ಬಕೆಟೇ ಇಟ್ಕೊಂಡಿರ್ತಾರೆ, ಆ ಬಕೆಟಿಗೆ ಕಲರ್ ಹಾಕ್ತಾರೆ, ಸುರಿತಾರೆ, ಹಾಕ್ತಾರೆ. ಕಲರ್ ಹೇಗಿರುತ್ತಂದರೆ ಬೆಲ್ಲದ್ದು ಏನು ಲಕ ಲಕ ಅನ್ನುತ್ತೆ. ಇದು ಜನರನ್ನ ಮರಳು ಮಾಡೋಕ್ಕೆ ಶುರು ಮಾಡ್ತಾರೆ ಇವರು.